ಪೂಜೆಗಳೆಲ್ಲ ಮುಗೀತು ಈಗ, ಸೊ ಪೂಜೆ ನೆರವೇರಿಸ್ಕೊಟ್ರಿ. ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ಬಹುತೇಕ, ಇನ್ನೇನು ಮಹಾಮಂಗಳಾರತಿ ಇದೆ. ಬಟ್ ಅದಕ್ಕಿಂತ ಮುಂಚೆ ನಾನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ, ಅಗೇನ್ ಕಾಂತಾರ ಬಗ್ಗೆ. ಎಲ್ರಿಗೂ ಅದೊಂದು ಪ್ರಶ್ನೆ ಇದ್ದೇ ಇರುತ್ತೆ, ಕಾಂತಾರ 1 ರಿಲೀಸ್ ಆಗಿ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು, ಕಾಂತಾರ 2 ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಾರೆ. ಸೊ ಹೇಗೆ ನಡೀತಾ ಇದೆ ಕಾಂತಾರ 2 ವರ್ಕ್? ಖಂಡಿತ ಬರುತ್ತೆ, ಕಾಂತಾರ 2 ಮೇಲೇನೆ ಕೆಲಸಗಳು ನಡೀತಾ ಇದೆ ಇವಾಗ. ಕಾಂತಾರ 1 ನ ಜನ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟು ಮಾಡಿರೋದ್ರಿಂದ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಇವಾಗ, ಅದ್ರ ಕಡೆ ಕೆಲಸನೂ ಜಾಸ್ತಿ ಆಗ್ತಾ ಇದೆ. ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ, ರಿಷಬ್ ಅವರು ಸ್ಕ್ರಿಪ್ಟ್ ವರ್ಕ್ ಹಾಗೂ ರಿಸರ್ಚ್ ಎಲ್ಲ ಮಾಡ್ತಾ ಇದ್ದಾರೆ. ಖಂಡಿತ ಆದಷ್ಟು ಬೇಗ ಜನಗಳ ಮುಂದೆ ಬರುತ್ತೆ. ಈಗ ಪೂಜೆಯ ಕೊನೆ ಹಂತಕ್ಕೆ ಬಂದಿದ್ದೀವಿ, ಮಹಾಮಂಗಳಾರತಿಯನ್ನು ನೆರವೇರಿಸೋಣ. ವಿಶೇಷ ಕಾರ್ಯಕ್ರಮದಲ್ಲಿ ನೀವು ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ರಿ, ಪೂಜೆ ನೆರವೇರಿಸಿದ್ರಿ, ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ನೀವು ಪೂಜೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನಗೂ ತುಂಬಾ ಖುಷಿ ಆಗ್ತಾ ಇದೆ, ಇದು ನನ್ನ ಭಾಗ್ಯ ಅನ್ಸುತ್ತೆ. ಇವತ್ತು ಇಲ್ಲಿ ನಿಮ್ಮ ಸ್ಟುಡಿಯೋಲಿ ಬಂದು ಶಾಸ್ತ್ರಿಗಳು ನನ್ನ ಮುಖಾಂತರ ದೈವಿಗೆ ಒಂದು ಪೂಜೆನ ಮಾಡಿಸಿದ್ದಾರೆ. ಆಮೇಲೆ ಅದ್ರ ಹಿಂದಿನ ಕಥೆಗಳಾಗಿರ್ಬೋದು, ಅವರು ಪ್ರತಿಯೊಂದೂ ತುಂಬ ವಿವರವಾಗಿ ಹೇಳ್ತಾ ಇದ್ರು, ಅದನ್ನೆಲ್ಲ ಕೇಳಿ ಖುಷಿ ಆಯ್ತು. ಅಂದ್ರೆ ಪ್ರತಿ ಸಲ ನಮಗೆ ಪೂಜೆ ಮಾಡ್ಬೇಕಾದ್ರೆ ಅದೆಲ್ಲ ವಿಚಾರಗಳು ಬಂದಾಗ ಒಂದು ಕಲ್ತಿರೋದೊಂದು ಯಾವ ಅದಿರತ್ತಲ್ವಾ, ಯಾವಾಗ್ಲೂ ಪೂಜೆ ಮಾಡ್ಬೇಕಾದ್ರೆ ಇದು ಸರಿನಾ ಇದು ತಪ್ಪ ಅಂತ. ನಾನ್ ಜನರಲಿ ಏನ್ ಮಾಡ್ತೀನಿ, ಆ ತಪ್ಪು ಸರಿಗಳು ಬೇಡ ಅಂತ ಬ್ರಾಹ್ಮಣ ಮುಖೇನ ಪೂಜೆ ಮಾಡಿಸ್ಕೊಂಡು ಬಟನ್ ಕರೆಸ್ಬಿಟ್ಟು ಪೂಜೆ ಮಾಡಿಸೋದು ಎಲ್ಲಾ ಪೂಜೆಗಳಿಗೂ. ಬಟ್ ಇವತ್ತು ಶಾಸ್ತ್ರಿಗಳು ನನ್ನ ಕೈಯಿಂದನೇ ಪೂಜೆ ಮಾಡಿಸಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ತುಂಬಾ ಖುಷಿ ಆಯ್ತು, ಇದು ನನ್ನ ಭಾಗ್ಯ ಆಕ್ಚುಲಿ. ಶಾಸ್ತ್ರಿಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಪೂಜೆ ವಿಧಿ ವಿಧಾನದ ಬಗ್ಗೆ ನೀವೇ ಸ್ವತಃ ಆ ಪೂಜೆ ವಿಧಿ ವಿಧಾನಗಳನ್ನ ನೆರವೇರಿಸೋದ್ರ ಮುಖಾಂತರ ಅವರಿಗೆ ತಿಳಿಸಿ ಹೇಳಿದಿರಿ, ಧನ್ಯವಾದಗಳು ಶಾಸ್ತ್ರಿಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನೇ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ. ಹಬ್ಬದ ಈ ಸಂದರ್ಭದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ನಾವು ಗೌರಿ ಹಬ್ಬವನ್ನು, ಗೌರಿ ಪೂಜೆಯನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ನೀವು ನೋಡಿದ್ರಿ. ಗೌರಿ ಹಬ್ಬ ಅಂದರೆ ಏನು, ಹೇಗೆ ಪೂಜೆ ಮಾಡಬೇಕು, ಆಚರಣೆಗಳು ಹೇಗಿರಬೇಕು, ನೈವೇದ್ಯ ಹೇಗಿರಬೇಕು, ಇವೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಸ್ತ್ರಿಗಳು ವಿವರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆ ಜೊತೆಗೆ ನಮ್ಮ ಜೊತೆ ಇವತ್ತೊಬ್ಬರು ವಿಶೇಷ ಗೆಸ್ಟ್ ಇದ್ರು, ಅತಿಥಿ ಇದ್ರು, ನಿಮಗೆ ಗೊತ್ತೇ ಇದೆ, ಪ್ರಗತಿ ಶೆಟ್ಟಿ ಅವರು ಪೂಜೆಯನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ, ಅವ್ರ ಕೈಯಿಂದಲೇ ಪೂಜೆಯನ್ನ ಕೂಡ ಮಾಡಿದ್ರು. ಸೊ ಇವತ್ತಿನ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಭಗವಂತ ನಿಮ್ಮೆಲ್ಲರಿಗೂ ಸಕಲ ಐಶ್ವರ್ಯವನ್ನ, ಆರೋಗ್ಯವನ್ನ ಕರುಣಿಸ್ಲಿ, ಯಶಸ್ಸು ನಿಮ್ಮದಾಗ್ಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.